ಇದೇ ಈಗ ನೀವು ಚಪ್ಪಾಳೆ ತೊಟ್ಟಿದ ಧ್ವನಿಯ ಮಾಡುವುದನ್ನು ನೀವು ನುಕ್ಕೇಳಿರಬಹುದು. ಇದು ಕಾಗದ ಆಟಿಗೆ, ಇದನ್ನು ಮಾಡಲು ಬಹು ಸುಲಭ. ಎರಡು ಬೆರಳುಗಳನ್ನು ಮೇಲೆ ಕೆಳಗೆ ಮಾಡಿದಂತೆ ಚಪ್ಪಾಳೆ ತಟ್ಟಿದ ಸಪ್ಪಳ ಕೇಳಬರುವುದು. ಇದಕ್ಕಾಗಿ ಒಂದು A4 ಆಕಾರದ ಕಾಗದವನ್ನು ತೆಗೆದುಕೊಳ್ಳಿ. ಉದ್ದ ಬದಿಗುಂಟ ಅದನ್ನು ಮಧ್ಯದಲ್ಲಿ ಮಡಿಚಿ. ಹೊರಬದಿಯ ಬದಿಯಿಂದ 1.5 ಸೆಂಟಿಮೀಟರ್ ಅಗಲದ ಪಟ್ಟಿ ಆಕಾರದಲ್ಲಿ ಅದನ್ನು ಮಡಿಸುತ್ತಾ ಹೋಗಿ. ಕಾಗದದ ತುಂಬ ಮಡಿಕೆಗಳು ಬರಲಿ. ಈಗ ಕಾಗದವನ್ನು ಬಿಚ್ಚಿಡಿ. ಮತ್ತೊಮ್ಮೆ ಎಲ್ಲ ಮಡಿಕೆಗಳನ್ನು ಒಳಬದಿಗೆ ಬರುವಂತೆ ಮಡಿಸುತ್ತಾ ಹೋಗಿ. ಈ ಮಡಿಕೆಗಳನ್ನು ತಿದ್ದಿಕೊಳ್ಳಿ. ಎರಡೂ ಬದಿಯಿಂದ ಒಳಗೆ ಬರುವಂತೆ ಮಡಿಕೆ ಹಾಕಿ. ಮಧ್ಯದ ಬದಿಗೆ ಬಂದ ಮೇಲೆ ಅವುಗಳನ್ನು ಒಂದರ ಮೇಲೆ ಒಂದು ಇಡಿ. ಮಡಿಕೆಗಳು ಸರಿಯಾಗಿ ಇರಲಿ. ಇದನ್ನು ಈಗ ಬಿಚ್ಚಿಡಿ. ಮಧ್ಯರೇಷೆಗುಂಟ ಕತ್ತರೆ ಮಧ್ಯದವರೆಗೆ ಕತ್ತರಿಸಿ. ಈ ಎರಡೂ ಪಟ್ಟಿಗಳನ್ನು ಹೊರಬದಿಯಿಂದ ಮಡಿಕೆ ಹಾಕಿ. ಆಗ ಅವು ರೆಕ್ಕೆಗಳಂತೆ ಕಾಣುವು. ಈ ರೆಕ್ಕೆಗಳಿಗೆ ಇನ್ನೊಮ್ಮೆ ಮಡಿಕೆ ಹಾಕಿ. ಈಗ ಇದು ವಾಯ ಆಕಾರದಂತೆ ಕಾಣುವುದು. ಕೆಳಗಿನ ತುದಿಯನ್ನು ಒಂದು ಕೈಯಿಂದ ಹಿಡಿದು ಮೇಲಿನ ರೆಕ್ಕೆಗಳನ್ನು ಎರಡನೇ ಕೈಯ ಎರಡು ಬೆರಳುಗಳ ನಡುವೆ ಹಿಡಿದು ರಭಸದಿಂದ ಮೇಲೆ ಕೆಳಗೆ ಮಾಡಿದಂತೆ ಚಪ್ಪಾಳೆ ಇಟ್ಟ ಧ್ವನಿ ಕೇಳಿಸುವುದು. ಎರಡು ಬೆರಳುಗಳ ನಡುವೆ ಈ ರೆಕ್ಕೆಗಳನ್ನು ನಾವು ಮೇಲೆ ಕೆಳಗೆ ಮಾಡಿದಾಗ ಇವು ಚಪ್ಪಾಳೆಯಂತೆ ಕೆಲಸ ಮಾಡುವು.